ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಕೋರ್ತೇನೆ. ಇವತ್ತು ಭಾಳ ಪ್ರಮುಖವಾಗಿ ನ್ಯಾಷನಲ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಮತ್ತು ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಮತ್ತೆ ಪ್ರಕಟ ಆಗಿದೆ, ಕರ್ನಾಟಕದ 40% ಸರ್ಕಾರ. ಸೊ ಇದನ್ನು ಕಾಂಗ್ರೆಸ್ನವ್ರು ಹೇಳ್ತಾರೋ ಅಂತ ಆರೋಪ ಅಲ್ಲ. ಯಾರು ಕಾಂಟ್ರಾಕ್ಟರನ್ನು ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟರ್ಗಳು ಹಣವನ್ನು ಕೊಡ್ತಾ ಇದ್ದಾರೆ, ಅವರು ಮಾಡಿರ್ತಕ್ಕಂಥ ಒಂದು ಆರೋಪ. ಆ ಆರೋಪಕ್ಕೆ ಇವತ್ತಿನವರೆಗೂ ಕೂಡ ಕಳೆದ ಸುಮಾರು 8 ತಿಂಗಳಾಗಿದೆ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಬೇರೆ ಬೇರೆ ಸಂಬಂಧಪಟ್ಟಂಥ ಅವರು ಅವರ ಪಕ್ಷದ ಪ್ರಮುಖರಿಗೆಲ್ರಿಗೂ ಕೂಡ ಪತ್ರ ಬರೆದು ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ, ಸೊ ನಮಗೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ, 40% ಕಮಿಷನ್ ಕೊಟ್ಟು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಅಂದರೆ ಆಗ್ತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಆರೋಪ ಮಾಡಿರ್ತಕ್ಕಂಥವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರ ಅಂತ ಕೆಂಪಣ್ಣ ಅವರು. ಈ ಮಧ್ಯದಲ್ಲಿ ಈಶ್ವರಪ್ಪನವರ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಅವ್ಯವಹಾರಗಳ ಬಗ್ಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಆರೋಪವನ್ನು ಮಾಡಿದ್ದಾರೆ. ಸಂತೋಷ್ ಪಾಟೀಲ್ ಅಂಥೇಳಿ ಬೆಳಗಾಂನ ಕಾಂಟ್ರಾಕ್ಟ್ರು ಮತ್ತು ಮೂಲತಃ RSS ಹಿಂದೂ ವಾಹಿನಿಯ ಸಂಚಾಲಕರು, ರಾಷ್ಟ್ರೀಯ ಸಂಚಾಲಕರು, ಸುಮಾರು 4 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾನೆ, ಕೆಲಸಕ್ಕೆ 40% ಕಮಿಷನ್ ಕೇಳ್ತಾ ಇದ್ದಾರೆ. ಆದರೂ ಕೂಡ ಹಣವನ್ನು ನಾನು ಆಲ್ರೆಡಿ ಹಣ ಕೊಟ್ಟಿದ್ದೀನಿ, 15 ಲಕ್ಷ ಹಣ ಕೊಟ್ಟಿದ್ದೀನಿ, ಆದರೂ ಕೂಡ ನನಗೆ ಹಣ ಬಿಡುಗಡೆ ಮಾಡಿಕೊಡ್ತಾ ಇಲ್ಲ ಅಂಥೇಳಿ ಅವರ BJPಯ ಎಲ್ಲ ನಾಯಕರುಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ, ಜೊತೆಗೆ ಇವಾಗ ಪತ್ರವನ್ನು ಕೂಡ ಮಾಧ್ಯಮಗಳ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇದು ಕರ್ನಾಟಕದಲ್ಲಿ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದನ್ನು ಇವತ್ತು ಇಡೀ ದೇಶ, ಮಾನ್ಯ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಕಾಂಗ್ರೆಸ್ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್, ED, CBI ಎಲ್ಲ ಕಣ್ಣು ಬಿದ್ದಿರ್ತದೆ. ಆದರೆ ಅವ್ರದೇ ಪಕ್ಷದ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಅವ್ರದೇ ಮಂತ್ರಿಗಳು ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಒಂದೇ ಒಂದು ದಿನ ಕೂಡ ಅವ್ರು ಯಾವುದೇ ನಾಯಕರು ಇವತ್ತಿನವರೆಗೂ ಕೂಡ ಮಾತನಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಒಂದು ಸಮಾರಂಭದಲ್ಲಿ ಕೆಂಪಣ್ಣವರು ಒಂದು ಮಾತನ್ನು ಹೇಳ್ತಾರೆ, KRDL ಸಂಸ್ಥೆ 25,000 ಕೋಟಿ ರೂಪಾಯಿ ಹಣವನ್ನು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ, 20% ಕೆಲಸ ಆಗಿಲ್ಲ, ತನಿಖೆ ನಡೀಲಿ ಅಂಥೇಳಿ ಅವರು ಸರ್ಕಾರಕ್ಕೆ ಒಂದು ಸವಾಲನ್ನು ಕೂಡ ಎಸೆದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಮೊದಲಿಂದನೂ ಕೂಡ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಗೆ, ಆಡಳಿತಕ್ಕೆ ಹೆಸರಾದಂಥದ್ದು, ವಿಶೇಷವಾದಂಥ ಅಭಿವೃದ್ಧಿಯನ್ನು ಮಾಡ್ಕೊಂಡಂಥ ಒಂದು ರಾಜ್ಯ ಇಡೀ ಭಾರತದಲ್ಲಿ. ಇಂಥ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಪ್ರಧಾನಮಂತ್ರಿಗಳಾಗಲಿ ಆ ಪಕ್ಷದ ನಾಯಕರುಗಳಾಗಲಿ ಇವತ್ತರವರೆಗೂ ಕೂಡ ಅದ್ರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಸೊ ನಮ್ಮ ಒತ್ತಾಯ, ನಿಮ್ಮ ಇನ್ಕಮ್ ಟ್ಯಾಕ್ಸು, ED, CBI ಎನ್ಕ್ವೈರಿಗಳು ಎಲ್ಲನೂ ಕೂಡ ಕೇವಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಯೇತರ ಸರ್ಕಾರಗಳ ಮೇಲೆ ಮಾತ್ರನಾ? ನಿಮ್ಮ ಸರ್ಕಾರಗಳಿರೋ ಕಡೆ ನಡೆಯುವಂಥ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಕಣ್ಣು ಕಾಣಿಸಲ್ವಾ? ಇದೆಲ್ಲ ಎಲ್ಲೋಗುತ್ತೆ? ಯಾರು ಇದಕ್ಕೆ ಪಾಲುದಾರರು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ನಿಮಗೇನಾದರೂ ನೈತಿಕತೆ ಅಂತಕ್ಕಂಥದ್ದಿದ್ದರೆ ತಕ್ಷಣ ಇದರ ಬಗ್ಗೆ ಒಂದು ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ಕರ್ನಾಟಕದಲ್ಲಿ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರನ್ನು ಕಿತ್ತಾಕಬೇಕು ಸರ್ಕಾರವನ್ನು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸರಿಗ ಭ್ರಷ್ಟಾಚಾರ ವಿಚಾರನ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೆ ಬರೀ ಮಾಧ್ಯಮದ ಮುಂದೆ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತದೆ, ಅಧಿವೇಶನದ ಒಳಗಡೆ ವಿಚಾರಕ್ಕೆಲ್ಲ ಪ್ರೊಟೆಸ್ಟ್ ಕೂರ್ತಾ ಇದ್ದಾರೆ. ಬಟ್ ಇಂಥ ವಿಚಾರಗಳಿಗೆ ಮೇಜರ್ ವಿಚಾರ ಅಲ್ಲ ಇದು, ಅಧಿವೇಶನದ ಒಳಗಡೆನೂ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರು, ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಬಾರಿ ಮಾತನಾಡಿದ್ದಾರೆ. ಸೊ ಹೊರಗಡೆನೂ ಮಾತನಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಸವಾಲನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ CLP ನಾಯಕರು, ನೀವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ನಿಮ್ಮ ಕಾಲದ್ದು ಮಾಡಿ, ತಾಕತ್ತಿದ್ರೆ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಾವು ಇದರಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲ, ಬರೀ ಹೇಳಿಕೆಗಳಿಗೆ ಮಾತ್ರ ಹೇಳಿಕೆ ಅಲ್ಲ, ನಾವು ಹೋರಾಟವನ್ನು ಖಂಡಿತ ನಾವು ಹೋರಾಟವನ್ನು ಬೂತ್ ಮಟ್ಟದಲ್ಲಿ
ತಗೊಂಡೋಗುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾವು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳ ನಡೆ ಏನು, ನುಡಿ ಏನು ಅನ್ನೋದನ್ನ ಕಾಯ್ತಾ ಇದ್ದೀವಿ. ಸೊ ಅವರು ಬಹಳ ಮಾತಾಡ್ತಾರಲ್ಲ ಭ್ರಷ್ಟಾಚಾರದ ಬಗ್ಗೆ, ಬೇರೆ ಬೇರೆ ವಿಚಾರಗಳಿಗೆ, ಅವರು ಏನು ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾಯ್ತಾ ಇದ್ದೀವಿ. ಅವ್ರು ಕಾಯ್ಲಿಲ್ಲ ಮಾಡಲಿಲ್ಲ ಅಂತ ಅಂದಾಗ ಇದನ್ನ ಜನತಾ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೇವೆ.